ಇವತ್ತಿನ ಆಲಯ ದರ್ಶನದ ಈ ವಿಶೇಷವಾದ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇವಸ್ಥಾನವನ್ನು ನಾವು ದರ್ಶನ ಮಾಡೋಣ. ಈ ದೇವಸ್ಥಾನ ನಮ್ಮ ಕರ್ನಾಟಕದ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬೊಮ್ಮನಾಯಕನ ಹಳ್ಳಿಯಲ್ಲಿ ಇರುವಂಥ ಒಂದು ಶಿವನ ದೇವಸ್ಥಾನ ಆಗಿದೆ. ಈ ಶಿವನ ದೇವಸ್ಥಾನದ ಒಂದು ವಿಶೇಷ ಏನು ಅಂತಂದರೆ, ಈ ಶಿವನ ದೇವಸ್ಥಾನದಲ್ಲಿ ಇರುವಂಥ ಒಂದು ಲಿಂಗು ಕಾಶಿಯಿಂದ ತಂದು ಪ್ರತಿಷ್ಠಾಪನೆ ಮಾಡಿದಾರಂತ ಹೇಳ್ತಾರೆ. ಮತ್ತು ಈ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ನವದುರ್ಗೆಯರನ್ನು ಕೂಡ ನಾವಿಲ್ಲಿ ದರ್ಶನ ಮಾಡ್ಬೋದು. ಹಾಗೆಯೇ ಈ ದೇವಸ್ಥಾನದಲ್ಲಿ ವಿಶೇಷವಾದ ಶಕ್ತಿ ಇದೆ ಅಂತ ನಾವು ವಿಡಿಯೋನ ಚಿತ್ರೀಕರಣ ಮಾಡಬೇಕಾದ್ರೆ ಆ ಒಂದು ಸ್ವಾಮಿ ಬಲಗಡೆಯಿಂದ ಒಂದು ಹೂ ಪ್ರಸಾದವನ್ನು ಆಗಿರೋದನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಹಾಗಾಗಿ ಈ ಒಂದು ದೇವಸ್ಥಾನದಲ್ಲಿ ತುಂಬಾ ವಿಶೇಷವಾದ ಶಕ್ತಿ ಇದೆ. ನಾವು ಏನೇ ಒಂದು ಕಷ್ಟಗಳಂತ ಅಂದ್ಕೊಂಡು ಬಂದರೂ ಕೂಡ ಈ ಒಂದು ಸ್ವಾಮಿ ಆ ಒಂದು ಕಷ್ಟಗಳನ್ನು ದೂರ ಮಾಡ್ತಾನೆ ಅನ್ನೋದಕ್ಕೆ ಈ ಒಂದು ಹೂ ಪ್ರಸಾದ ಆಗಿರೋದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ದೇವಸ್ಥಾನವನ್ನು ಯಾರೆಲ್ಲ ದರ್ಶನ ಮಾಡಬೇಕಂತ ಅಂದ್ಕೊಳ್ತಾ ಇದ್ದರೆ ಈ ಒಂದು ದೇವಸ್ಥಾನದ ವಿಳಾಸ ಮತ್ತು ಈ ಒಂದು ದೇವಸ್ಥಾನದ ಫೋನ್ ನಂಬರ್ ಕೂಡ ನಿಮಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಈ ಒಂದು ಕಾಮೆಂಟ್ ಬಾಕ್ಸಲ್ಲೂ ಕೂಡ ಸಿಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಮರೆಯದೇ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ತಪ್ಪದೇ ಎಲ್ಲರೂ ಕೂಡ ಇದರಲ್ಲಿ ಇರುವಂಥ ಪ್ರತಿಯೊಂದು ದೇವಸ್ಥಾನಗಳ ವಿಡಿಯೋಸ್ಗಳನ್ನ ನೋಡಿ ಆ ಒಂದು ದೇವಸ್ಥಾನಗಳ ಇತಿಹಾಸಗಳನ್ನು ತಿಳ್ಕೊಳ್ಳೋದಕ್ಕೆ ನಿಮಗೆ ಈ ಆಲಯ ದರ್ಶನ ಉಪಯೋಗ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ, ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ.
ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾಗಣಪತಿಯನ್ನು ಮೊದಲುಗೊಂಡು ನವಗ್ರಹಗಳು ಹಾಗೂ ಆಂಜನೇಯ ಸ್ವಾಮಿ ಹಾಗೂ ಸರ್ಪಾದ್ಯಷ್ಟಕುಲ ನಾಗದೇವತಾ ಸಾನ್ನಿಧ್ಯ ಹಾಗೂ ನವದುರ್ಗೇರ ಈ ಸಾನ್ನಿಧ್ಯದಲ್ಲಿ ಪೂಜೆ ಮಾಡತಕ್ಕಂತಹ ಆ ಭಾಗ್ಯವನ್ನು ಆ ಸಾಂಬ ಸದಾಶಿವ ನಮಗೆ ಅನುಗ್ರಹ ಮಾಡಿದ್ದಾನೆ. ಅದೇ ರೀತಿಯಾಗಿ ನಾವು ಮೂಲತಃ ಕುಮಟಾದಿಂದ ಒಳಗಿಡತಕ್ಕಂತಹ ಬ್ರಹ್ಮೂರು ಹಿಡತಕ್ಕಂತಹ ಗ್ರಾಮ ಅಂಕೋಲಾ ತಾಲೂಕಾಗತ್ತೆ. ಅಲ್ಲಿಂದ ಕಾರಣಾಂತರವಾಗಿ ಇಲ್ಲಿ ಬಂದು ಈ ಭಗವಂತನ ಈ ಸಾನ್ನಿಧ್ಯದಲ್ಲಿ ಸೇವೆ ಮಾಡತಕ್ಕಂತಹ ಭಾಗ್ಯವನ್ನು ಆ ಭಗವಂತ ನಮಗೆ ಅನುಗ್ರಹಿಸಿದ್ದಾನೆ. ಅದೇ ರೀತಿಯಾಗಿ ಈ ಸ್ಥಳದಲ್ಲಿ ಪ್ರಧಾನವಾಗಿ ಶಿವನ ಸಾನ್ನಿಧ್ಯವಾಗಿದ್ದು ಅಭಿಷೇಕ ಪ್ರಿಯೋ ಶಿವ, ಪ್ರತಿನಿತ್ಯದಲ್ಲಿಯೂ ಸಹ ಈ ಶಿವನಿಗೆ ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಇನ್ನು ಪಂಚಾಮೃತಾಭಿಷೇಕ ಇವೆಲ್ಲ ಅಭಿಷೇಕಗಳು ಸಹ ನಡೆಯುತ್ತವೆ. ಪ್ರತಿನಿತ್ಯದಲ್ಲಿ ಕ್ಷೀರಾಭಿಷೇಕವನ್ನು ಸಾಮಾನ್ಯವಾಗಿ ನಡೆಯುತ್ತೆ. ವಿಶೇಷವಾದ ದಿನಗಳಲ್ಲಿ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕಗಳು ನಡೀತಾ ಇರುತ್ತೆ. ಅದೇ ರೀತಿಯಾಗಿ ಕಾರ್ತೀಕ ಸೋಮವಾರಗಳು ವಿಶೇಷ, ಅದೇ ರೀತಿಯಾಗಿ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿಯೂ ಸಹ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಅದೇ ರೀತಿಯಾಗಿ ಭಕ್ತಾದಿಗಳಿಗೆ ಬಂದಿರತಕ್ಕಂತಹ ತೊಂದರೆಯ ಸಂದರ್ಭಗಳಲ್ಲಿ ಅವರು ನಂಬಿರತಕ್ಕಂತಹ ಭಗವಂತನ ಸಾನ್ನಿಧ್ಯದಲ್ಲಿ ನವಗ್ರಹ ಗಣಪತಿ ನವಗ್ರಹ ಹಾಗೂ ನಾಗನಿಗೆ ಸಂಬಂಧಪಟ್ಟಿರತಕ್ಕಂತಹ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಈ ಸಾನ್ನಿಧ್ಯದಲ್ಲಿ ರುದ್ರಾಭಿಷೇಕವನ್ನು, ಮಹಾಗಣಪತಿ ಹವನವನ್ನು, ನವಗ್ರಹ ಹೋಮವನ್ನು, ಮೃತ್ಯುಂಜಯ ಹೋಮಗಳನ್ನು ಬಂದಂತಹ ಭಕ್ತಾದಿಗಳನ್ನು ಮಾಡಿ ಆ ಸಾನ್ನಿಧ್ಯದಲ್ಲಿ ಅದನ್ನು ಪರಿಹಾರ ಮಾಡಿ ಅದರ ಲಾಭವನ್ನು ಸಹ ಪಡೆದುಕೊಂಡಿದ್ದಾರೆ. ಅದೇ ರೀತಿ ಶ್ರದ್ಧಾಂಕಾಮಸ್ಯ ಮಾತರಂ, ಆ ಭಗವಂತನನ್ನು ಯಾರು ಶ್ರದ್ಧೆಯಿಂದ ಆರಾಧಿಸುತ್ತಾರೋ ಅವರಿಗೆ ಅವರ ಸಂಕಲ್ಪದ ಜೊತೆಗೆ ಅವರ ಬಂದಿರತಕ್ಕಂತಹ ಕಷ್ಟಗಳೆಲ್ಲವೂ ಸಹ ಪರಿಹಾರ ಆಗುತ್ತೆ. ಅದೇ ರೀತಿಯಾಗಿ ಮೃತ್ಯುಂಜಯ, ಮೃತ್ಯುಂಜಯ ಅಂತಂದರೆ ನಾವು ಜೀವನದಲ್ಲಿ ಏನನ್ನು ಕಳ್ಕೋತೀವೋ ಸಹ ಅದೆಲ್ಲವೂ ಸಹ ಮೃತ್ಯು ಅಂತ ಅನಿಸ್ಕೊಳ್ಳುತ್ತೆ. ನಾವು ಮೃತ್ಯು ಅಂದರೆ ಮರಣ ಹಾಳತಕ್ಕಂಥದ್ದು ಒಂದೇ ಅರ್ಥ ಅಲ್ಲ. ಅಲ್ಲಿ ಮೃತ್ಯು ಅಂದರೆ ನಾವು ಕಳಕಳುವಂಥದ್ದು. ಅದೆಲ್ಲದಕ್ಕೂ ಸಹ ಈ ಭಗವಂತನ ಸಾನ್ನಿಧ್ಯದಲ್ಲಿ ಆ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಭಗವಂತನನ್ನು ಆರಾಧಿಸಿದರೆ ಆ ಭಗವಂತನ ಅನುಗ್ರಹದಿಂದ ಅವೆಲ್ಲವೂ ಸಹ ದೂರವಾಗಿ ನಾವು ಮಾಡತಕ್ಕಂತಹ ಉದ್ಯೋಗದಲ್ಲಿ, ವ್ಯವಹಾರಗಳಲ್ಲಿ, ಬೆಳೆ ಬೇಸಾಯಗಳಲ್ಲಿ ಎಲ್ಲದರಲ್ಲಿಯೂ ಸಹ ಆ ಭಗವಂತನ ಅನುಗ್ರಹದಿಂದ ನಂಬಿ ಬರತಕ್ಕಂತಹ ಎಲ್ಲ ಭಕ್ತಾದಿಗಳು ಸಹ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಆ ಭಗವಂತನ ಅನುಗ್ರಹದಿಂದ ಯಹಲೋಕದಲ್ಲಿ ಸುಖ ಸಂತೋಷವನ್ನು ಅನುಭವಿಸಿ ಭಗವಂತನ ಸಾಹಿತ್ಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿದೆ. ನಾವು ದೇವರಾಜು ಅಂತ, ನಮ್ಮ ತಂದೆ ಹೆಸರು ಚೆನ್ನೈಗೌಡ ಅಂತ, ಬೊಮ್ಮನಹಳ್ಳಿ ನಾವು ಇದೇ ಊರು. ನಾನು ಬೆಂಗಳೂರಿನಲ್ಲಿ ಸುಮಾರು 45 ವರ್ಷದಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಸೇರ್ಕೊಂಡು ಅಲ್ಲಿ ಆಪ್ ಕಂಪ್ಸಲ್ಲಿ ಮ್ಯಾನೇಜರಾಗಿ ಅಲ್ಲೆಲ್ಲ ಎಲ್ಲರ ಜೊತೆಲೂ ಇದು ಮಾಡ್ಕೊಂಡು ನಾವು ಇಲ್ಲಿ ಊರಿಗೆ ಬಂದು 2005 ಈಚೆಗೆ ಇದು ದೇವಸ್ಥಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ನಾವು ಮಂಗಳೂರಿನಿಂದ ಪೂಜಾರು ಕರೆಸಿ ಅವರೊಂದು ಪೂಜೆ ಮಾಡಿ ಇಲ್ಲಿ ಭಾಳ ಇದು ಮಾಡಿ ಭಾಳ ದಿನ 15 ದಿನ ಪೂಜೆ ನಡೀತಿ ಇಲ್ಲಿ. ಅಲ್ಲಿಂದ ವಿಗ್ರಹ ತರಬೇಕಾದ್ರೆ ಎಲ್ಲ ಇದನ್ನು ಮಾಡಿ ಪೂಜೆ ಮಾಡಿ ಶಿವಲಿಂಗವ ಅದು ಕಾಶಿಯಿಂದ ಕಾಶಿ ಲಿಂಗ ಅಂತ ಹೇಳ್ತಿರುವಾಗ ನಮ್ಮ ಮಂಗಳೂರು ಪೂಜಾರು ಅಂದರು ಹಂಗೆ ಮಾಡಿ ಅಲ್ಲಿಂದ ಇಡೀ ಊರಿನವರೆಲ್ಲ ಸೇರಿ ಮೆರವಣಿಗೆ ಮಾಡಿ ತಗೊಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅದೇ ರೀತಿ ಸುತ್ತ ಈ ನವದುರ್ಗಿಗಳೆಲ್ಲ ನಮ್ಮ ಓಪನ್ ಮಾಡಿ ಈ ವರ್ಷಕ್ಕೆ ಒಂದು ಸಾರಿ ಎರಡು ಸಾರಿ ಶಿವರಾತ್ರಿ ಹಬ್ಬದಲ್ಲಿ ಮತ್ತು ಕಡೆ ಕಾರ್ತಿಕ ವರ್ಷದಲ್ಲಿ 10,000 to 15,000 ಜನಕ್ಕೆ ಊಟ ಹಾಕಿಸ್ತೀವಿ. ಇಲ್ಲಿ ನಮ್ಮ ಊರಿನವ್ರಿಗೆ ಒಂದು ಪುಣ್ಯಕ್ಷೇತ್ರ ಇದು. ಊರಿಗೆ ದೇವಮೂಲಲ್ಲಿರೋ ದೇಶದಿಂದ ಊರಿಗೆ ಒಂದು ಒಳ್ಳೆಯ ದೇವಸ್ಥಾನ ಒಳ್ಳೆಯ ಇದು ಅಂದ್ಬಿಟ್ಟು ಮಧ್ಯೆ ಮುಂಚೆ ಇಲ್ಲಿ ಕೊಳ ಇತ್ತು, ಹಳೆಯ ಕೊಳ, ಸುಮಾರು 300-400 ವರ್ಷದ ಕೊಳ ಅದು. ಹತ್ತು ತೆಗ್ದು ಈಗ ಚಪ್ಪಟಿ ಹಾಕಿದ್ದೀವಿ. ನಾನು ಬಿ ಎಮ್ ಸಣ್ಣಪ್ಪ ಅಂತ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಈ ಸಂಸ್ಥೆಗೆ ಕಾರ್ಯದರ್ಶಿಯಾಗಿದ್ದೆ. 2006 ಇದೊಂದು ಟ್ರಸ್ಟ್ ಮಾಡಿದ್ರು ನಮ್ಮ ದೇವರಾಜಪ್ಪನವರು. ಮತ್ತು ಇದರಿಂದ ನಾವು ಒಬ್ಬರು ಐನವ್ರು ಕರ್ಕೊಬಂದು ಅಲ್ಲಿ ಈಶ್ವರ ದೇವಸ್ಥಾನ ಊರೊಳಗಿತ್ತು, ಅದು ಭಾರಿ ಸ್ಥಿತಿಲವಾಗಿತ್ತು. ಆದರೆ ಅವ್ರು ಬಂದು ನಿಮ್ಮ ಇಲ್ಲಿ ಒಂದು ಕೊಳ ಇತ್ತು, ಸುಮಾರು ಕೊಳ ಇತ್ತು ಇಲ್ಲಿ ಈ ಜಾಗದಲ್ಲಿ, ನೀವು ದೇವಸ್ಥಾನ ಮಾಡಿಸಿ ಇಲ್ಲಿ ಇದು ಕೊಳ ಇದು ಮೊದಲಿಂದ ಭಾರಿ ವಸ್ತಿಯಿಂದ ಇಲ್ಲಿ ರಾಜ ಮಹಾರಾಜರುಗಳು ಬಂದು ಹೋಗ್ತಾ ಇದ್ದ ಸ್ಥಳ ಇದು, ಇಲ್ಲೇ ಒಂದು ದೇವಸ್ಥಾನ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಈ ನಮ್ಮ ದೇವರಾಜಪ್ಪರು ಇಲ್ಲೊಂದು ಸಂಸ್ಥೆ ಇದು ಅಂತ ಟ್ರಸ್ಟ್ ಮಾಡಿಸಿ ಮಾಡಿದ್ರು. ಅವರ ಕಾರ್ಯಕ್ರಮದಲ್ಲಿ ಈ ದೇವಸ್ಥಾನ ಎಲ್ಲ ಆಯಿತು.
ಮತ್ತು ಈ ಚೌಲ್ಟ್ರಿನೂ ಆಯಿತು. ಬರೀ 14 ತಿಂಗಳಲ್ಲಿ ಓಪನ್ ಮಾಡೋದು, ಪೂಜೆ ಮಾಡೋದು 14 ತಿಂಗಳಲ್ಲಿ ಇವೆಲ್ಲ ಕೆಲಸ ಮುಗಿಸಿದ್ರು. ಅಂತೂ ನಮಗಂತೂ ಆಶ್ಚರ್ಯ ಆಯಿತು. ಜೈ ಶ್ರೀ ಗುರುದೇವ್. ನನ್ನ ಹೆಸರು BS ರವಿ. ಈ ಊರಿನ ಗ್ರಾಮಸ್ಥ, ಹಾಗೆ ಈಗ ಹಾಲಿ ಗ್ರಾಮ ಪಂಚಾಯತಿ ಮೆಂಬರು. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ನಾನು ನಮ್ಮ ಹಿರಿಯಕರು ಹೇಳಿರ್ತಕ್ಕಂಥ ಭಾವನೆಯಲ್ಲಿ ನಾನು ಹೇಳಬೇಕಾಗಂಥ ಸಂದರ್ಭ ಇದೆ. ಇವತ್ತು ಈ ಈ ದೇವಸ್ಥಾನ ಏನು ಉನ್ನತ ಮಟ್ಟದಲ್ಲಿ ಇಡೀ ತಾಲೂಕಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಇವತ್ತು ಹೆಸರು ಮಾಡಿದೆ ಅಂತಂದರೆ, ಈ ಜಾಗದ ಪವಿತ್ರವಾದ ಒಂದು ಶಕ್ತಿ ಇರೋ ದೇಶದಿಂದ ಇಲ್ಲಿ ಭಾಳಷ್ಟು ಜನ ಬಂದು ಹೋಗಿ ಎಲ್ಲರೂ ಸಹ ಒಳ್ಳೇದಾಗುತ್ತೆ ಅನ್ನೋ ಒಂದು ಮನೋಭಾವನೆ ಬಂದು ಈ ಜಾಗನ ಒಂದು ಪವಿತ್ರ ಸ್ಥಳ ಅಂತ ಎಲ್ಲ ಘೋಷಣೆ ಆದಂಗೆ ಆಗಿದೆ. ಇಡೀ ಲಕ್ಷಾಂತರ ಜನ ಈ ಶಿವರಾತ್ರಿ ಆಗ್ಬೋದು, ಕಡೆ ಕಾರ್ತಿಕ ಲಕ್ಷ ದೀಪೋತ್ಸವ ಆಗ್ಬೋದು, ಲಕ್ಷಾಂತರ ಜನ ಭೇಟಿ ಕೊಟ್ಟು ಹೋಗುವಂಥ ಸಂದರ್ಭ ಈ ದೇವಸ್ಥಾನಕ್ಕೆ ಬಂದಿದೆ. ಆದರೆ ಈ ದೇವಸ್ಥಾನ ಮೂಲ ಈ ಗ್ರಾಮದ ಬೊಮ್ಮನಾಯಕನಹಳ್ಳಿ ಗ್ರಾಮದ ಊರ ಮಧ್ಯದಲ್ಲಿತ್ತು. ನಾವು ಚಿಕ್ಕ ಚಿಕ್ಕ ಹುಡುಗರಲ್ಲೂ ಸಹ ನಾವು ಅಲ್ಲಿ ಹೋದಾಗ ಬಂದಾಗೆಲ್ಲ ನೋಡೋ ಕಲ್ಲಿಂದ ದೇವಸ್ಥಾನ ಅದು. ಚೋಳರ ಕಾಲದ್ದು ಅಂತ ಹಿಂದೆ ನಮ್ಮ ತಂದೆ ತಾಯಂದಿರು ಹೇಳ್ತಿದ್ದು ಅಂತ ಸಂದರ್ಭ. ಆದರೆ ಆ ಜಾಗದಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಈ ಶಿವಲಿಂಗಕ್ಕೆ ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ಸೂರ್ಯನ ಕಿರಣ ನೇರವಾಗಿ ಬೀಳ್ತದೆ. ಅದು ಆ ದೇವಸ್ಥಾನದಲ್ಲಿ ಇತ್ತು, ಇಲ್ಲಿ ಕಟ್ಟಿದಾಗ ಚೇಂಜ್ ಆಗಿರ್ಬೋದು. ಆ ದೇವಸ್ಥಾನದಲ್ಲಿ ಭಾಳ ನೇರವಾಗಿ ಶಿವರಾತ್ರಿ ಹಬ್ಬದ ದಿವಸ ಬೀಳ್ತಾಯಿತ್ತು. ಅದೊಂದು ಶಕ್ತಿ ಇದು, ಈ ಶಿವಲಿಂಗದ ಮೇಲೆ ಬೀಳ್ತಕ್ಕಂಥ ಒಂದು ಕಿರಣ ಆ ಶಿವರಾತ್ರಿ ಹಬ್ಬದ ದಿವಸ ಅಂತ ಭಾಳಷ್ಟು ಜನ ಹೋಗಿ ನಿಂತ್ಕೊ ಪೂಜೆ ಮಾಡಿಸಿ ಆ ದಿನ ಬೆಳಗ್ಗೆನೆ ಹೋಗಿ ನಿಂತ್ಕೊತಿದ್ದು ಈಗೂ ನನಗೂ ಜ್ಞಾಪನ ಇದೆ. ಇಲ್ಲಿ ಈ ಜಾಗದಲ್ಲಿ ಕಟ್ಟೆ ಇತ್ತು, ಈ ಕಟ್ಟೆನ ಮುಚ್ಚಿ ಈ ದೇವಸ್ಥಾನ ನಿರ್ಮಾಣ ಮಾಡಿರೋದು. ಈ ದೇವಸ್ಥಾನವನ್ನು ಕೈ ಹಾಕಿದ ಗಳಿಗೆಯಿಂದ ಇಲ್ಲಿ ನಮ್ಮೂರಿಗೆ ಒಂದು ದೊಡ್ಡ ಕಿರೀಟದ ಥರ ಹೆಸರು ಬಂದಿದೆ. ಈ ಜಾಗದಲ್ಲೇ ಪಕ್ಕದಲ್ಲೇ ಈ ಶಿವಪಾರ್ವತಿ ಕಲ್ಯಾಣ ಮಂಟಪ ಅಂತ ಒಂದು ಮಾಡಿದ್ರು. ಕಡಿಮೆ ಅಂದ್ರೂ 365 ದಿವಸದಲ್ಲಿ 150 ದಿವಸ ಕಾರ್ಯಕ್ರಮ ನಡೆಯುವಂಥ ಒಂದು ಜಾಗ. ಈಗ ಬೇರೆ ಎಲ್ಲರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದರೆ ನಾವು ಪೆಂಡಲ್ಲು ಪಾತ್ರೆ ಈ ಥರ ನಾವು ಐಟಮ್ಗಳು ತಂದು ನಾವು ಮಾಡಬೇಕು ಅಂದರೆ 15-20 ಸಾವಿರ ರೂಪಾಯಿ ಖರ್ಚು ಬರ್ತದೆ ಬರೀ ಪಾತ್ರೆ ಪೆಂಡಲ್ಗೆ. ಆದರೆ ಇಡೀ ಚೌಟ್ರಿನೇ 15,000 ರೂಪಾಯಿಗೆ ಕೊಡ್ತಾಯಿದ್ದಾರೆ. ಭಾಳ ಒಂದು ಶುಚಿತ್ವವಾದಂಥ ವಾತಾವರಣದಲ್ಲಿ ಒಳ್ಳೆಯ ಒಂದು ಈ ಈ ಜಾಗಕ್ಕೆ ನಮ್ಮ ಸ್ವಾಮಿಗಳು ಕರೆಸಿ ಒಂದು ಪೂಜೆ ಮಾಡಿಸಿ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಒಂದು ಗುಂಡಿ ಇದ್ದಾಗ ಇದೇನಪ್ಪ ಈ ಮಟ್ಟಕ್ಕೆ ಆಗುತ್ತಾ ಅಂತ ತಿಳ್ಕೊಂಡಿದ್ದೋ. ಸುಮಾರು 3 ತಿಂಗಳು ಮಣ್ಣು ಹೊಡೆದು ದೇಶಭಟ್ಟ ಆಗದೆ 3 ತಿಂಗಳಾಯಿತು. ಆದಮೇಲೆ 10ನೇ ತಿಂಗಳಲ್ಲಿ ದೇವಸ್ಥಾನ ಒಂದು ರೂಪುಗೊಂಡಿತು. ಅದಾದಮೇಲೆ ಓಪನ್ ಆಗುವ ಸಂದರ್ಭದಲ್ಲಿ ಬಂದಾಗ ನಮ್ಮ ಕುದ್ರೋಳಿಯಿಂದ 500 ಗಳೆಲ್ಲ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ ನವದುರ್ಗಿರ ಮಾಡಿ ಅಂತ ಹೇಳಿದ್ರು. ಈಗ ನೋಡಿ, ನಮ್ಮ ಕರ್ನಾಟಕದಲ್ಲಿ ನವದುರ್ಗಿರ ಒಂದು ತಾಣ ಇರೋದು ಕುದ್ರೋಳಿ ಬಿಟ್ಟರೆ ಇರೋದೇ ಅಂದರೆ ಎರಡನೇದು ಬೊಮ್ಮನಾಯಕನಹಳ್ಳಿ ಅಂತ ಹೇಳ್ಬೋದು ನೀವು. ಈ ನವದುರ್ಗಿರ ಆಗಿರ್ಬೋದು, ಇಲ್ಲಿ ಒಂದು ಅಶ್ವತ್ಥ ಕಟ್ಟೆ ಇರ್ಬೋದು, ಸರ್ಪದೋಷ ನಿವಾರಣೆಗೇ ಒಂದು ಯಾಗ ಹೋಮಗಳನ್ನು ಮಾಡ್ತಾರೆ ಇಲ್ಲಿ, ಸುದರ್ಶನ ಹೋಮ ಇವೆಲ್ಲ ನೋಡಿದಾಗ ನಾನು ಭಾಳ ಇಲ್ಲಿ ಒಂದು ಪವಿತ್ರವಾದ ಸ್ಥಳ ಅಂತ ಹೇಳಿ ನಾನು ಇಲ್ಲಿ ನಂಬಿದ್ದೀನಿ. ಈ ಜಾಗದಲ್ಲಿ ನನಗೇನಾರು ಕಷ್ಟ ಬಂದರೆ 1/2 ಗಂಟೆ ಬಂದು ಕುಂತಿದ್ದು ಹೊಂಟೋದ್ರೆ ನನಗೆ ಸಮಾಧಾನ ಆಗುತ್ತೆ. ಜೊತೆಗೆ ಯಾರೇ ಆಗಲಿ ಈಗೂ ರೋಮ ಜೋಮ್ ಅನ್ನೋವಂಥ ಒಂದು ಸಂದರ್ಭ ಹೇಳ್ತೀನಿ, ನೀವು ಚೆಕ್ ಮಾಡಿ. ಈ ನಿಮಗೇನೇ 100 ಟೆನ್ಷನ್ ಇರಲಿ, ನೀವು ಅಲ್ಲಿಂದ ಈ ದ್ವಾರಬಾಗ್ಲಿಂದ ಒಳಗಡೆ ಬತ್ತು ಅಂದರೆ ನಿಮ್ಗೆ ಯಾವ ಟೆನ್ಷನೂ ಇರೋಲ್ಲ. ಇಲ್ಲೇನೋ ಒಂದು ಸಮಾಧಾನವಾದಂಥ ವಾತಾವರಣ ಇರೋದು ಇಲ್ಲಿ ನನಗೂ ಅನುಭವ ಆಗಿದೆ. 16 ಜನಕ್ಕೆ ನಾನು ಹೇಳ್ಕೊಂಡಾಗ ಇದು ಸತ್ಯ ಅಂತ ಅನ್ನೋ ಮಾತಾಡೋವ್ರೆ, ನೀವು ಒಂದು ಸತಿ ಚೆಕ್ ಮಾಡಿ. ಈ ಜಾಗ ಒಳ್ಳೆ ಪುಣ್ಯ ಸ್ಥಳ. ಈ ಜಾಗದಲ್ಲಿ ಏನೇ ನೀವು ಕುರ್ತ್ಕೊಂಡೋಗಿ ನಿಮ್ಗೆ ಒಳ್ಳೇದಾಗಿರ್ತದೆ. ನಾನು ಅದನ್ನು ನನ್ನ ಸ್ವಂತ ನಾನೇ ಅನುಭವಿಸಿರುವಂಥ ಸಂದರ್ಭ. ಇವತ್ತೇನು ಇವೆಲ್ಲ ಕಾರ್ಯಕ್ರಮ ನಡೀಬೇಕಾದ್ರೆ ಎಲ್ಲ ದಾನಿಗಳು ಕೊಟ್ಟಿದ್ದಾರೆ, ಜೊತೆಗೆ ಎಲ್ಲರೂ ಊರನ್ನ ಯಜಮಾನರು ತಾವಿಂದ ಹಿಡಿದು ಎಲ್ಲರೂ ಸಹಕಾರ ಮಾಡಿ ಇವತ್ತೊಂದು ಈ ಮಟ್ಟಕ್ಕೆ ತಂದು ದೇವಸ್ಥಾನ ಇಂಪ್ರೂವ್ ಆಗಿದೆ. ಇನ್ನು ಮುಂದೆ ಈಗ ನೋಡಿ, ಶಿವರಾತ್ರಿಯಲ್ಲಿ ಆಗ್ಬೋದು, ಕಡೆ ಕಾರ್ತಿಕೆಯಲ್ಲಿ ಆಗಿರ್ಬೋದು, ಲಕ್ಷಾಂತರ ಜನಕ್ಕೆ ಊಟದ ವ್ಯವಸ್ಥೆ ಇನ್ನೊಂದು ಜವಾಬ್ದಾರಿಯನ್ನು ದೇವರಾಜನವರು ಸಹ ಮುಂದೆ ನಿಂತ್ಕೊ ಒಡ್ಡಾಡಿಕೊಂಡು ಇದು ನಾವಿರೋಗಿಂತ ಚೆನ್ನಾಗಿ ನಡೀಬೇಕು ಅಂತೇಳಿ ಅವರು ಸಹ ಭಾಳಷ್ಟು ಪ್ರಯತ್ನಗಳು ಮಾಡಿ ಇಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡಬೇಕಂತ ಎಲ್ಲ ಮಾಡಿದ್ದಾರೆ. ಅರ್ಹ ಓಂ ಶ್ರೀ ಗುರುಭ್ಯೋ ನಮಃ.
ವಾಗರ್ತಾಭಿವ ಸಂತೃಪ್ತೋ ವಾಗರ್ತೋ ಪ್ರತಿಪತ್ತಯೇ ಜಗತಾಪಿತರೌ ಒಂದೇ ಪಾರ್ವತೀ ಪರಮೇಶ್ವರೌ. ಓಂ ತೀಕ್ಷ್ಣ ಶೃಂಗಾಯ ವಿದ್ಮಹೆ ವೇದಪಾದಾಯ ಧೀಮಹಿ ತನ್ನೋ ನಂದೀಶ್ವರ ಪ್ರಚೋದಯಾತ. ಪ್ರಾರಂಭದಲ್ಲಿ ನನ್ನ ಆರಾಧ್ಯ ದೈವ ಶ್ರೀ ನಂದಿಬಸವೇಶ್ವರ ಸ್ವಾಮಿಯವರ ಪಾದಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಈ ಒಂದು ಕ್ಷೇತ್ರದ ಅಧಿಪತಿಯಾದಂಥ ಶ್ರೀ ಪರಮೇಶ್ವರನಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಒಂದು ಶುಭ ದಿವಸ ನಮ್ಮ ಆಲಯ ದರ್ಶನ ವಾಹಿನಿಯ ಮುಖ್ಯಸ್ಥರಾದಂಥ ಶಿವಾನಂದ ಅವರು ಈ ಒಂದು ಶಿವನ ಬೊಮ್ಮನಾಯಕನಹಳ್ಳಿ ಅಂದರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗಡಿ ಗ್ರಾಮವಾದಂಥ ಬೊಮ್ಮನಾಯಕನಹಳ್ಳಿ ಗ್ರಾಮಕ್ಕೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ದೇವಾಲಯದ ಚಿತ್ರೀಕರಣ ಮಾಡಲಿಕ್ಕೆ ಅಂತ ಬಂದಿರ್ತಾರೆ. ಈ ಒಂದು ದೇವಾಲಯ ಭಾಳ ವಿಶೇಷವಾದಂಥ ದೇವಸ್ಥಾನ. ಇಲ್ಲಿ ಪರಮೇಶ್ವರರು ಪೂರ್ವಾಭಿಮುಖವಾಗಿ ವಿರಾಜಮಾನರಾಗಿರ್ತಾರೆ. ಅದೇ ರೀತಿ ಜೊತೆಯಲ್ಲಿ ಒಂದು ಭೂಮಿ ಮಟ್ಟದಿಂದ ಒಂದು 30-35 ಅಡಿ ಎತ್ತರಕ್ಕೆ ಶಿವನನ್ನು ಸ್ಥಾಪನೆ ಮಾಡಲಾಗಿದೆ. ಜೊತೆಗೆ ನವದುರ್ಗಿಯರು, ನವಗ್ರಹಗಳು, ಆಂಜನೇಯ ಸ್ವಾಮಿಯವರು ಜೊತೆಗೆ ನವಗ್ರಹಗಳ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಹಲವಾರು ವೃಕ್ಷಗಳು ಸಹ ಈ ಪ್ರಾಕಾರದ ಒಳಗಡೆ ಇರ್ತವೆ. ಬಿಲ್ವ ವೃಕ್ಷ ಜೊತೆಗೆ ನಾಗಲಿಂಗ ಪುಷ್ಪ, ಇನ್ನೂ ಮತ್ತು ಹಲವು ದೈವಿಕತೆಗೆ ಸಂಬಂಧಪಟ್ಟಂಥ ವೃಕ್ಷಗಳು ಇಲ್ಲಿ ಇರ್ತವೆ. ಜೊತೆಗೆ ಒಂದು ಅದ್ಭುತವಾದಂಥ ಕಲ್ಯಾಣಿ ಕೂಡ ಇದೆ. ಒಟ್ಟಾರೆ ಹೇಳೋದಾದರೆ ಈ ಬೊಮ್ಮನಾಯಕನಹಳ್ಳಿ ಗ್ರಾಮದ ದೇವಮೂಲೆಯಲ್ಲಿ ಅಂದರೆ ಈಶಾನ್ಯಕ್ಕೆ ಈ ಒಂದು ದೇವಸ್ಥಾನ ಇರ್ತದೆ. ಹಾಗಾಗಿ ಇದು ವಿಶೇಷವಾದಂಥದ್ದು. ಜೊತೆಗೆ ಇಲ್ಲಿ ಮಹಾಶಿವರಾತ್ರಿ ಹಬ್ಬದ ದಿವಸ ತುಂಬ ವಿಶೇಷವಾದಂಥ ಪೂಜೆಯನ್ನು ಮಾಡ್ತಾರೆ. ಮಾರನೇ ದಿವಸಕ್ಕೆ ಹಲವಾರು ಜನಕ್ಕೆ ದಾಸೋಹ ಕಾರ್ಯ ನಡೀತದೆ. ಜೊತೆಗೆ ಕಾರ್ತಿಕ ಮಾಸದ ಕೊನೆಯ ಕಡೆ ಕಾರ್ತಿಕದ ಸೋಮವಾರದ ದಿವಸ ಲಕ್ಷ ದೀಪೋತ್ಸವ ಕೂಡ ಇಲ್ಲಿ ನೆರವೇರ್ತದೆ. ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡು ಒಂದು ಅನ್ನದಾನದ ವ್ಯವಸ್ಥೆನೂ ಕೂಡ ಇಲ್ಲಿ ಇರ್ತದೆ. ಜೊತೆಗೆ ಇಲ್ಲಿ ಈಗಿರ್ತಕ್ಕಂಥ ಭಟ್ರು ತುಂಬ ಅದ್ಭುತವಾದಂಥ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸ್ಕೊಂಡು ಬರ್ತಿರ್ತಾರೆ. ಇದನ್ನು ಹೇಳ್ತಾ ಇಷ್ಟು ಮಾತನ್ನು ಹೇಳ್ತಾ ನಮ್ಮ ಆಲಯ ದರ್ಶನ ವಾಹಿನಿಗೆ ಒಳ್ಳೆಯದಾಗಲಿ, ಅದೇ ರೀತಿ ತಾವುಗಳೆಲ್ಲರೂ ಕೂಡ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮ ಆಲಯ ದರ್ಶನಿಗೆ ನಿಮ್ಮ ಸಹಕಾರವನ್ನು ನೀಡ್ಬೋದು. ಪ್ರತಿಯೊಬ್ಬರು ಕೂಡ ಇನ್ನೂ ಉತ್ತಮವಾದಂಥ ದೇವಸ್ಥಾನಗಳ ವೀಡಿಯೋಗಳನ್ನ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಮುಖಾಂತರ ವೀಕ್ಷಣೆ ಮಾಡ್ಬೋದು. ತಾವೆಲ್ಲರೂ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮುಖಾಂತರ ನಮ್ಮ ಆಲಯ ದರ್ಶನ ವಾಹಿನಿಗೆ ಸಹಕಾರವನ್ನು ನೀಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ನಮಸ್ಕಾರ, ನಾನು ನಂದೀಶ್ ಅಂತ ಕನಕಪುರದಿಂದ ಬರ್ತಾ ಇದ್ದೀನಿ. ನಮ್ಮ ಆತ್ಮೀಯರಾದ ಕಲ್ಯಾಶಣ್ಣ ಮತ್ತು ಶಿವಾನಂದ ಅವರ ಮೇರೆಗೆ ಇವತ್ತು ಇಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ಬಂದಿದ್ದೀವಿ. ನಮಗಿಲ್ಲಿ ಎಲ್ಲ ಥರದ ಗಿಡಗಳಾಗಲಿ ಎಲ್ಲದು ಚೆನ್ನಾಗಿ ಬೆಳೆಸಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನನ. ಅರ್ಚಕರಿಂದ ಹಿಡಿದು ಊರಿನ ಗ್ರಾಮಸ್ಥರಾಗಲಿ, ಟ್ರಸ್ಟ್ನವರಾಗಲಿ, ತುಂಬ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನನ.